ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಸರ್ವೆ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲಿ ಕಾಣಿಸಿಕೊಳ್ಳುತ್ತಿರುವ ಕಾಯಿಲೆ ಎಂದರೆ ಡಯಾಬಿಟಿಸ್. ಈ ಡಯಾಬಿಟಿಸ್ ಇತ್ತೀಚಿನ ದಿನಗಳಲ್ಲಿ 25ರಿಂದ 30 ವರ್ಷದ ಒಳಗಿರುವ ವಯೋಮಾನದವರೆಗೂ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತಿದೆ. ಈ ಕಾಯಿಲೆಯನ್ನು ಹೇಗೆ ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು ಎಂಬುದನ್ನು ಈ ದಿನ ನಾವು ತಿಳಿದುಕೊಳ್ಳೋಣ, ಬನ್ನಿ. ನಮ್ಮ ಚಾನೆಲ್ ಮನೆಮದ್ದು. ಈ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಬಟನ್ ಅನ್ನು ಒತ್ತಿ. ಈ ಚಾನೆಲ್ ಮೂಲಕ ನಾವು ನಿಮಗೆ ಮನೆಯಲ್ಲಿಯೇ ಆರೋಗ್ಯಕರವಾದ ಹಾಗೂ ಸುಲಭವಾಗಿ ಮಾಡಬಹುದಾದ ಟಿಪ್ಸ್ಗಳನ್ನು ಕೊಡಿ. ನಿಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಸಿಗುವ ತರಕಾರಿ ಎಂದರೆ ಬೆಂಡೆಕಾಯಿ. ಈ ಬೆಂಡೆಕಾಯಿಯಿಂದ ಡಯಾಬಿಟಿಸ್ ಅನ್ನು ಹೇಗೆ ನಿಯಂತ್ರಿಸಬಹುದು ಎಂಬುದನ್ನು ತಿಳಿದುಕೊಂಡು ಬರೋಣ, ಬನ್ನಿ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇದ್ದೀರಾ ಬೆಂಡೆಕಾಯಿ. ಈ ಬೆಂಡೆಕಾಯಿ ನಾವು ಎಲ್ಲರ ಮನೆಯಲ್ಲಿಯೂ ಸರ್ವೆ ಸಾಮಾನ್ಯವಾಗಿ ಬಳಸುವಂತಹ ತರಕಾರಿಯಾಗಿದೆ. ಈ ಬೆಂಡೆಕಾಯಿಯಿಂದ ನಾವು ಡಯಾಬಿಟಿಸ್ ಅನ್ನು ಯಾವ ರೀತಿ ನಿಯಂತ್ರಣಕ್ಕೆ ತರಬಹುದು ಎಂಬುದನ್ನು ತಿಳಿದುಕೊಂಡು ಬರೋಣ, ಬನ್ನಿ. ಎಳೆಯದಾದ ಬೆಂಡೆಕಾಯಿಯನ್ನು ತೆಗೆದುಕೊಳ್ಳಿ. ಇದರ ಮುಂದೆ ತುಂಬನ್ನು ಚೆನ್ನಾಗಿ ಈ ರೀತಿಯಾಗಿ ಕತ್ತರಿಸಿ ಕೊಳ್ಳಿ. ಹೀಗೆ ನಡುವೆ ಕಟ್ ಮಾಡಿಕೊಂಡು 1 ಗ್ಲಾಸ್ ನೀರಿಗೆ ಹಾಕಿಕೊಳ್ಳಿ. ಇದನ್ನು ಸಾಮಾನ್ಯವಾಗಿ 2 ಬೆಂಡೆಕಾಯಿಯನ್ನು ತೆಗೆದುಕೊಳ್ಳಬೇಕು. ಈ ರೀತಿ 1 ಗ್ಲಾಸ್ ನೀರಲ್ಲಿ 2 ಬೆಂಡೆಕಾಯಿಯನ್ನು ರಾತ್ರಿಯಲ್ಲಿ ನೆನೆಸಿಟ್ಟುಕೊಳ್ಳಿ. ರಾತ್ರಿ ನೆನೆಸಿಟ್ಟ ಬೆಂಡೆಕಾಯಿ ಬೆಳಗ್ಗೆ ಈ ರೀತಿ ನಿಮಗೆ ಕಂಡುಬರುತ್ತದೆ. ಇದನ್ನು ಬೆಂಡೆಕಾಯಿಯನ್ನು ತೆಗೆದು ಈ ಬೆಂಡೆಕಾಯಿ ನೆನೆಸಿಟ್ಟ ನೀರನ್ನು ಕುಡಿಯುವುದರಿಂದ ನಿಮಗೆ ಡಯಾಬಿಟಿಸ್ ನಿಯಂತ್ರಣದಲ್ಲಿ ಇರುತ್ತದೆ. ಇದನ್ನು ವಾರದಲ್ಲಿ 2ರಿಂದ 3 ಬಾರಿ ಮಾಡಬೇಕು. ಈ ದಿನ ನಾನು ಕೊಟ್ಟಂತಹ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಹಾಗಾದರೆ ತಡ ಯಾಕೆ, ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ಕುರಿತಾದ ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಮನೆ ಮದ್ದು ಚಾನಲ್ಗೆ ತಪ್ಪದೆ ನಿಮ್ಮ ಕಮೆಂಟ್ಗಳನ್ನು ಹಾಕಿ ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ದಯವಿಟ್ಟು ತಿಳಿಸಿ. ಧನ್ಯವಾದಗಳು.